ಕೆಲಸ ನೀಚ ಪ್ರಯಾದು. ದಕ್ಷಿಣ ಕನ್ನಡದಲ್ಲಿ ಕೊರಗಜ್ಜನಿಗೆ ಯಾರು ಇರದ ಬಗಿತಾರ ಅವ ಎಷ್ಟು ಹತ್ತು ಹದಿನೈದು ಸರಿ ಎಲ್ಲ ದೇವಳಿಗೆ ಮಾಡಿ ಅಜ್ಜನಿಗೆ ಇದು ಮೋಸ ಮಾಡಿದ. ಅಜ್ಜ ಮಾಡಿದ ಕಠಿಣ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಯಾಕೆಂದರೆ ಅವು ಮಾಡಿದಂಥ ಕೆಟ್ಟ ಕೆಲಸದಲ್ಲಿ ಇಡೀ ಸಮಾಜವೇ ಇದು ಎಲ್ಲಿ ಒಳ್ಳೆ ನಾಶ ಆಗುವಂಥ ಇದು. ಅದಕ್ಕಾಗಿ ಅವನಿಗೆ ಕಠಿಣ ಶಿಕ್ಷೆ ಜೈಲಲ್ಲಿ ಸಿಗಬೇಕು. ಇಲ್ಲದಿದ್ದರೆ ಅವ ಹೊರಗೆ ಬಂದೆ ನಾನೇ ಅವನ ಕೈಗಳು ಕಡಿತೇನೆ. ಈ ನ್ಯೂ ಲೈಫ್ನವರು ಮಾಡಿದಂಥ ಕೆಲಸ ಹಲ್ಕ ಕೆಲಸ. ಇಂಥವರಿಗೆ ಕಠಿಣದಿಂದ ಕಠಿಣ ಶಿಕ್ಷೆ ಬರಲೇಬೇಕು. ನಮ್ಮಂಥವರಿಗೆ ಪಾಪದವರಿಗೆ ಬಡವರಿಗೆ ಜೀವನವನ್ನು ಬಿಡಿ. ಯಾಕೆಂದರೆ ಇಂಥ ನೀಚ ಪ್ರಯೋಗ ಮಾಡಿದವರನ್ನು ಅವನ ಕೈಕಾಲು ಒಂದು ವೇಳೆ ಹೊರಗೆ ಬಂದರೆ ನಾನೇ ಅವನ ಕೈಗಳು ಕಡಿತೇನೆ. ಇದು ನನ್ನ ನೇರ ಮಾತು. ನಾನು ಯಾರಿಗೆ ಎದುರುದಿಲ್ಲ, ಯಾರು ಬೇಡುವುದಿಲ್ಲ. ಯಾಕೆಂದರೆ ನಾನು ಒಳ್ಳೆಯ ಕೆಲಸ ಮಾಡೋದು. ನಾನು ರೋಷನ್ ಡಿಸೋಸ, ನಾನು ಕ್ರಿಶ್ಚನ್. ಕ್ರಿಶ್ಚನ್ ಧರ್ಮ ಹುಟ್ಟಿದ್ರು ನಾನು ಎಲ್ಲ ದೇವರಿಗೆ ಪ್ರೀತಿ ಮಾಡ್ತೇನೆ. ದೇವದೇವರಿಗೆ ಬರಲಿ, ಪಳ್ಳಿ ಬರಲಿ, ಚರ್ಚೆ ಬರಲಿ, ಎಲ್ಲ ದೇವರಿಗೆ ಪ್ರೀತಿ ಮಾಡೋವನು. ಮನುಷ್ಯ ಅಂತ ಹುಟ್ಟಿದ ಮೇಲೆ ಈ ಮಣ್ಣಿನಲ್ಲಿ ಎಲ್ಲ ದೇವರಿಗೆ ನಮ್ಮ ಧರ್ಮಕ್ಕೆ ನಾವು ಮಾನ್ಯತೆ ಕೊಡಲೇಬೇಕು. ಅಂಥವನಿಗೆ ಇಂಥ ಶಿಕ್ಷೆ ಅವನಿಗೆ ಅವನಿಗೆ ಗಲ್ಲಿಗೆ ಏರಿಸಿದ್ರು ಕೂಡ ತಪ್ಪಂತ ಯಾರು ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅಂಥ ನಿರೋಧೆಲ್ಲ ಹಾಕಿ ಅಲ್ಲಿ ಅಲ್ಲಿ ನಿರೋಧ ಹಾಕಿ ಬೇಡದೆಲ್ಲ ಕೆಲಸ ಮಾಡಿ ಇಂಥವರಿಗೆ ಕ್ಷಮೆ ಉಂಟ. ಹಾಗಾದರೆ ನಮ್ಮ ಈ ಪ್ರಪಂಚ ಏನಾಗ್ಬೋದು? ಇವತ್ತು ಅವನು ಮಾಡಿದ್ದೇನೆ, ನಾಳೆ ಇನ್ನೊಬ್ಬ ಮಾಡಿದ್ದೇನೆ. ಅವನಿಗೆ ಕೊಟ್ಟ ಶಿಕ್ಷೆ ಇನ್ನೊಬ್ಬನ ಪಾಠ ಆಗ್ತದೆ. ಅದೇ ನನ್ನ ರಿಕ್ವೆಸ್ಟ್, ದಯಮಾಡಿ ಇದನ್ನು ನೀವು ಕರೆಕ್ಟಾಗಿ ಒಂದು ಗಮನಕ್ಕೆ ತಗೊಂಡು ಅಂಥ ಮನುಷ್ಯನಿಗೆ ಯಾವ ಶಿಕ್ಷೆ ಕೊಡಬೇಕು ಅಂತ ನೀವೇ ಆಲೋಚನೆ ಮಾಡಿ. ಒಂದು ಹೊರಗೆ ಬಂದರೆ ಸತ್ಯವಾಗಿ ಹೇಳ್ತೇನೆ, ನಾನು ಯಾರು ಎದುರುದಿಲ್ಲ, ನಾನು ಬೇರೆ ಕೆಲಸ ಮಾಡೋದಿಲ್ಲ. ಅವನಿಗೆ ಮಾತ್ರ ನಾನು ಬಂದು ನಾನೇ ಅವನ ಕೈಗಳು ಕಡಿತೇನೆ.